ಏನ ಸ್ಪಾ ಖುಷಿ ದಾದಾ? ಎಲ್ಲ ಸಮಸ್ಯೆಗಳು ದೂರ ಆದವು. ಅಂದ್ರೆ ಪೊಲೀಸರು ನಿನ್ನ ಹಿಡ್ಕೊಂಡು ಹೋಗ್ಲಿಲ್ಲ? ಹಿಡ್ಕೊಂಡು ಹೋಗಿದ್ರೆ ಅವ ಯಾಕೆ ಇಲ್ಲಿ ಇರ್ತಿದ್ದ? ಅಲ್ಲಿ ಏನಾತಂದ್ರ, ನನ್ ಕಡೆ ಬರೀ ಅರ್ಧನೇ ರೊಕ್ಕ ಅದ, ಇನ್ನು ಉಳಿದಿದ ಅರ್ಧ ರೊಕ್ಕ ರವಿ ಸರ್ ಕಡೆ ಅದ. ಬೆಟ್ಟದಂಗ್ ಬಂದ ಸಮಸ್ಯೆ ಹತ್ತಿಂಗ್ ಹೊರಟೋಯ್ತು. ಎಲ್ಲವ್ವ ಎಲ್ಲ ಸಮ ಮಾಡ್ಬಿಟ್ಲವ. ಬೆಳಗ್ಗೆ ಹೋಗಬೇಕ ಕುಕ್ಕಿ ಮುಖ ಬಾಡ್ ಹೋದ್ ಬದ್ನಿಕಾಯಿ ತರ ಇತ್ತ, ಈಗ ನೋಡ ಲಕ ಲಕ ಮಿಂಚಾಕತ್ತಾನ. ವಾ ವಾ ವಾ. ಯಾರೋ ಮಾಡಿದ ತಪ್ಪಿಗ ಇವ್ರಿಗ್ ತ್ರಾಸ ಆತು. ಕಳ್ಳತನ ತಪ್ಪನ್ನ ಒಪ್ಕೊಂಡಿಲ್ಲ ಅಂದಿದ್ರ ಇವ್ರ ಜೈಲಿಗ್ ಹೋಗ್ಬೇಕಾಗ್ತಿತ್ತು. ನಮ್ ಪರಿಸ್ಥಿತಿ ಎಲ್ಲ ಎಷ್ಟ್ ಕೆಟ್ಟ ಅನ್ಸ್ತಿತ್ತಲ್ಲ. ಈಗೆಲ್ಲ ಚಲೋ ಆತಲ್ಲ, ಚಲೋ ಆದ್ಮೇಲೆ ಕೆಟ್ಟದಾಗಿದ್ರೆ ಅಂತ ಯೋಚನೆ ಮಾಡಬಾರ್ದು. ಹ್ಮ್, ಕೊಡವ ಸ್ವೀಟ್. ಸಮಸ್ಯೆ ಇಷ್ಟ್ ಲಘುವನ್ನ ಬಗೆಹರಿದಿದ್ದು ಬಹಳ ಸಂತೋಷ. ಹಂಗ ಡಾಕ್ಟರ್, ನಮ್ಮ ಸಮಸ್ಯೆ ಪರಿಹಾರಕ್ಕೆ ನೀವು ಭಾಗಿಯಾಗಿದ್ದು ನಮ್ಗೆಲ್ರಿಗೂ ಬಹಳ ಸಂತೋಷ ಆಗಿದೆ. ಹೌದ್ರಿ? ಅಯ್ಯೋ, ನೀವೆಲ್ಲ ಇಷ್ಟು ಫೀಲ್ ಮಾಡ್ಕೊಂಡು ಹೊಗಳುವಂತ ದೊಡ್ಡ ಕೆಲಸ ಏನು ನಾನು ಮಾಡಿಲ್ಲ. ನಿಮ್ಮನ್ನೆಲ್ಲ ನನ್ನ ಕುಟುಂಬದವರು ಅಂತ ನಂಬಿದೋನ್ ನಾನು. ನನ್ನ ಕುಟುಂಬದವರಿಗೆ ತೊಂದರೆ ಆದಾಗ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಿಲ್ಲ ಅಷ್ಟೇ. ಇದ್ರದೆಲ್ಲ ಶ್ರೇಯಸ್ಸು ಈ ಮಹಾಲಕ್ಷ್ಮಿಗೆ ಸೇರ್ಬೇಕು. ಅಯ್ಯೋ, ಇದ್ರಲ್ಲಿ ನಂದೇನಿದೆ? ಈ ಕ್ರೆಡಿಟ್ಸ್ ಎಲ್ಲ ಪಪ್ಪಂಗ್ ಸೇರ್ಬೇಕು. ಇಲ್ಲವ, ನಾವಿಂತ ಕಷ್ಟದಾಗಿದ್ದಾಗ ನಮ್ಮ ಜೋಡಿ ನಿಂತ್ಕೊಂಡೆಲ್ಲ, ನಮಗ ಅಷ್ಟ ಸಾಕು. ದಾದಾ, ನನ್ಗೇನೋ ಹೇಳ್ಬೇಕು ಅನ್ಸ್ಲಿಕ್ಕತ್ತದ, ಹೇಳ್ಲೇನ? ಹೇಳುವ. ನಾವು ನಮ್ದೇ ಸಮಸ್ಯೆ ಆಗಿದ್ವಿ ಅಂತ ಈ ಲಗ್ನ ಕ್ಯಾನ್ಸಲ್ ಮಾಡಿದ್ವಿ. ಆದ್ರ ಈಗ ಎಲ್ಲ ಚಲೋನ ಆತಲ್ಲ ದಾದಾ, ಮದ್ವಿ ನಿಲ್ಸೋಣ ಅನ್ನ ಮಾತನ್ನ ಹಿಂದಕ್ ತಗೊಂಡು ಆದಷ್ಟು ಬೇಗ ಈ ಮದ್ವಿ ಮಾಡೋಣ ದಾದಾ. ಈಕಿ ನಮ್ಮನಿ ಲಕ್ಷ್ಮಿ ಅದಾಳ, ಈಕಿನ ನಮ್ಮ ಮನಿ ತುಂಬಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅದ. ನಾನು ಮನಸ್ಸಿನಾಗ ಏನೈತಿ ಅದನ್ನ ನೀನು ಹೇಳದೆ ಕಣವ. ಆದಷ್ಟು ಬೇಗ ನಮ್ಮ ಮನೆ ಲಕ್ಷ್ಮಿನ ತುಂಬಿಸ್ಕೋಬೇಕ. ಒಂದ್ ಕೆಲಸ ಮಾಡೋಣ, ಹ್ಯಾಂಗು ಬಂದಾಳ ತುಳ್ಸೋದೇ ಬೇಡ. ಈಕಿ ನಮ್ಮ ಮನಿ ಮಹಾಲಕ್ಷ್ಮಿನ? ಹೌದು, ಖರೇನ ಈಕಿ ನಮ್ಮ ಮನಿ ಮಹಾಲಕ್ಷ್ಮಿ ಇದ್ದಂಗೆ. ಏ ಸೈಕೋ, ಅದೇನ್ ಹೇಳ್ತೀಯ ಸ್ವಲ್ಪ ಜೋರಾಗಿ ಹೇಳು. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಶುರು ಮಾಡ್ಬೇಕಾ ನೀನು? ಪಪ್ಪ, ನಿಮಗ್ ಬರೀ ನನ್ ತಪ್ಪೇ ಕಾಣತ್ತೆ, ಯಾಕೆ ಇವನ್ ತಪ್ಪು ಕಾಣಲ್ವಾ? ನೋಡಿ ಹೇಗ್ ಮಾತಾಡ್ತಾನೆ. ಜಗಳ ಗಂಟರು ಜಗಳ ಮಾಡದ ಇನ್ನೇನ್ ಮಾಡ್ತಾರ? ಜಗಳ ಗಂಟಿ ಹೆಂಗ್ಸ. ನೋಡಿ ನೋಡಿ, ನೀವೆಲ್ಲ ನನ್ನ ಮನೆ ಲಕ್ಷ್ಮಿ ಅಂತ ಕರೆದ್ರೆ ಇವ್ನ್ ನನ್ನ ಜಗಳ ಗಂಟಿ ಅಂತ ಕರೀತಾನೆ. ನಾ ಏನಂದೆ? ಜಗಳ ಗಂಟಿ ಹೆಂಗ್ಸು ಅಂದೆ. ಹೆಂಗ್ಸು ಅಂತೆಲ್ಲ ಹೇಳ್ಬೇಡ, ನಾನ್ ಬರೀ ಜಗಳ ಗಂಟಿ ಅಷ್ಟೇ. ನಿನಗೆ ನೀನೇ ಜಗಳ ಗಂಟಿ ಅನ್ಕೊಂಡಿ ಹಾಗಾದ್ರೆ. ಇದು ನಡುಕೋಟಿ ಕುಟುಂಬ ಅನ್ಸಕತ್ತೆ. ನಮ್ಮ ಮನಿ ನಗು ವಾಪಸ್ ಬಂತ. ಏ ಮದ್ವೆ ವಿಕಾಸ ನಿರಪರಾಧಿ ಅಂತ ಸಾಬೀತಾಗದ, ಮನೆಯಾಗ ಸಿಹಿ ಮಾಡು. ಸರಿ ದಾದಾ. ಮಾಧ್ವಿ, ನನ್ನ ಇಷ್ಟು ಕಷ್ಟ ಸಂದರ್ಭದಾಗ ನನ್ನ ಹೆಂಡತಿಯಾಗಿ ಜೊತೆಯಾಗಿ ನಿಂತವಳು ನೀನು. ಥ್ಯಾಂಕ್ ಯು ಗಣ, ಥ್ಯಾಂಕ್ ಯು ಸೋ ಮಚ್. ನೀವೆಷ್ಟು ಪ್ರಾಮಾಣಿಕರದಿರಿ ಅಂತ ನಂಗೆ ಗೊತ್ತದ. ನೀವು ಕನ್ಸಲ್ಲೂ ಕೂಡ ಈ ತರ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ ಕೊನೆ ಉಸಿರಿರೋವರೆಗೂ ನಿಮ್ ಜೊತೆಗ್ ನಾನ್ ನಿಲ್ತೀನಿ. ಏನ್ ಅಷ್ಟೊಂದ್ ನಾಚ್ಕೊಳ್ಲಿಕ್ಕತ್ತಿ? ಮುತ್ತಿಗಿತ್ ಉದುರ್ಗಿದ್ರಾವು. ದೊಡ್ಡರಾದ್ರೆ ಮರ. ಸರಿ, ಎಲ್ಲ ಚಲೋತ್ನಾಗ ಆತಲ್ಲ, ನಾನು ಆಫೀಸ್ಗೆ ಹೋಗ್ಬರ್ತೀನಿ. ಏ ಏಲಿಯನ್, ನೀನ್ ಇವತ್ತು ಆಫೀಸಿಗೆ ಹೋಗ್ಬೇಕಾ? ನಾನ್ ನಿನ್ನಂಗ ಖಾಲಿ ಮಾಡಿ ಏನ ದಿನ ಆಫೀಸ್ಗೆ ಹೋಗ್ತೀನಿ, ಅದಕ್ಕ ಇವಾಗುತ್ತ ಹೋಗಕತ್ತೀನಿ. ಏ ರಾಜ್ಕುಮಾರ, ನೋಡಪ್ಪ, ನಾವು ಬಹಳ ಖುಷಿಯಾಗಿದ್ದೀವಿ, ನೀನ್ ಇವತ್ತು ಆಫೀಸಿಗೆ ರಜಾ, ಎಲ್ಲಾರು ಸೇರಿ ಮಸ್ತ್ ಮಜಾ ಮಾಡೋಣ. ಖುಷಿ ಬೇಡ, ಸುಮ್ನಿರು. ಶಶಾಂಕ್, ನೀನ್ ಆಫೀಸ್ಗೆ ಹೋಗ್ಬಾ, ಮದುವೆ ಟೈಮಿಗೆ ಸೂಟಿ ಬೇಕಾಗ್ತದಲ್ಲ, ಈಗ ಯಾಕೆ ವೇಸ್ಟ್ ಮಾಡೋದು? ದಾದಾ,
ಡಾಕ್ಟರ್ ರೊಕ್ಕ ಅವ್ರಿಗೆ ವಾಪಸ್ ಕೊಟ್ಬಿಡೋಲ್ಲ? ಏ ಹೌದಪ್ಪ, ನನ್ನ ಕರ್ತವ್ಯ ಅದ. ಡಾಕ್ಟ್ರ ತಗೊಳ್ರಿ ನಿಮ್ಮ ರೊಕ್ಕ, ನಮ್ಮ ಕಷ್ಟದಾಗ ಸಹಾಯ ಮಾಡಿದ್ರಿ, ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದ್ರಿ. ಅಷ್ಟೆಲ್ಲ ದೊಡ್ಡ ಮಾತು ಹೇಳಬೇಡಿ, ನಮ್ಮಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾಗ ಸುಮ್ಮನೆ ಇರಕ್ಕಾಗತ್ತ? ಇದು ನಿಮ್ಮ ದೊಡ್ಡ ಮನಸ್ಸು ಡಾಕ್ಟ್ರ. ನಮ್ಮ ಕಷ್ಟ ಕಾಲದೊಳಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರಿಗೆಲ್ಲ ಈ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡಿದ್ವಿ ಅನ್ನೋದು ಹೇಳಕ ಬೇಕಾಗ್ತದೆ. ಅದಕ್ಕೆ ಲಿಸ್ಟ್ ಮಾಡ್ಕೊಂಡು ಸಾಯಂಕಾಲ ಹೇಳ್ಬಿಡ್ತೀನಿ. ಸರಿ, ನಾನು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಂಗ ನನ್ನ ಇನ್ಸ್ಟಿಟ್ಯೂಟ್ ಹೋಗಿ ಲೋನ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಡ್ತೀನಿ. ಏ ಒಂದ್ ನಿಮಿಷ. ಏನ ಕೇಳಿದ್ ಮರ್ತೋಯ್ತಾ? ಪಪ್ಪನ್ ಟ್ರಿಪ್ ವಿಚಾರ ಕೇಳು. ಇವಾಗ್ಲ ದೊಡ್ಡೋರ್ ಮುಂದ ಯಾಕೆ ಮಾತು ಬಂದಿಸ್ತಾ ಇದ್ದ? ಇನ್ನೇನು ಮಾತಾ? ಇವ್ರೆಲ್ಲರ ಮುಂದೆ ಹೇಳಕ್ ಆಗ್ತದೇನ? ಹೇಳು, ನನಗೇನ್ ಪ್ರಾಬ್ಲಮ್ ಇಲ್ಲ. ಏನ್ ಸಮಾಚಾರ? ಅದು ಪಿಕ್ನಿಕ್ ಹೋಗೋದ್ರ ಬಗ್ಗೆ ಪಪ್ಪ. ಪಿಕ್ನಿಕ್? ಯಾರ್ಯಾರು ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ? ನೀ ಆಕಿನ ಬಾಯ್ ಫ್ರೆಂಡ್ ಜೋಡಿ ಸಕಲೇಶ್ಪುರಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ ಜೊತೆಗ? ಅಫ್ಕೋರ್ಸ್ ಸರ್. ಓ ಸಾರಿ, ಬಾಯ್ ಫ್ರೆಂಡ್ ಬಗ್ಗೆ ಪಪ್ಪ ಜೋಡಿ ಹೇಳ್ಬೇಡ ಅಂತ ಹೇಳಿದ್ದಲ್ಲ, ಅದು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ದಿಯಾ ಆಕಿನ ಬಾಯ್ ಫ್ರೆಂಡ್ ಬಗ್ಗೆ ನಿಮ್ ಜೋಡಿ ಮಾತಾಡಬೇಡ ಅಂತ ಹೇಳಿದ್ಲು, ಅದು ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸಾರಿ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು, ನಿನ್ನ ಹತ್ರ ಕೇಳಕ್ಕೆ ಹೇಳ್ಬಾರ್ದಾಗಿತ್ತು. ಅಂದ್ರೆ ಶಶಾಂಕ್ ಮೂಲಕ ನೀನ್ ಕೇಳ್ತಾ ಇದೀಯ ಪರ್ಮಿಷನ್? ಅಂದ್ರೆ ಈ ತರ ಕೇಳಿದ್ರೆ ನಾನು ಪರ್ಮಿಷನ್ ಕೊಟ್ಬಿಡ್ತೀನಿ ಅಂತ ಲೆಕ್ಕನ? ಏ ಹೋಗ್ಲಿ ಬಿಡ್ರಿ, ಬಾಯ್ ಫ್ರೆಂಡ್ ಜೋಡಿ ಹೋದ್ರೆ ಏನ್ ತಪ್ಪದೆ? ಏನ್ ಹೇಳ್ತಾ ಇದ್ದೀರಾ ನೀವು? ಅದ್ರೂ ಏನದ, ಬಾಯ್ ಅಂದ್ರೆ ಹುಡುಗ, ಫ್ರೆಂಡ್ ಅಂದ್ರೆ ಫ್ರೆಂಡ್, ಅವನ್ ಜೋಡಿ ಹೋಗ್ತಾಳ? ಆತರ ನೋಡಿದ್ರ ನಮ್ ಪ್ರಾಚಿಗೂ ರಗಡ್ ಮಂದಿ ಬಾಯ್ ಫ್ರೆಂಡ್ಸ್ ಇದಾರ, ಅವ್ರಿಗೆಲ್ಲ ಕಿತ್ತಂಗ ಇದ್ದಂಗ ಅಲ್ಲಿನ ಪ್ರತಿ. ಅಯ್ಯ ನಾ ಏನ್ ತಪ್ಪ ಅಂದ್ರೆ ಮಾಯಿ, ಈಗ ನೀವ್ ಹೇಳಿದ ಅರ್ಥ ಬ್ಯಾರ ಆಗ್ತದ. ಹೌದ ಹೌದನ್ನ ಸುಮ್ಮನೆ ಮಾಯಿ? ಮಾಯಿ ನಾನು ಹೋಗ್ತಾ ಇರೋದು ಫ್ರೆಂಡ್ಸ್ ಜೊತೆಗ್ ಮಾತ್ರ, ಇವ್ನು ನೋಡಿದ್ರೆ ಬರೀ ಕ್ರಿಸ್ ಜೊತೆ ಹೋಗ್ತಿದ್ದೀನಿ ಅನ್ನೋ ರೀತಿ ಆಡ್ತಾ ಇದ್ದಾನೆ. ಟ್ರಸ್ಟ್ ಬ್ರೇಕರ್. ಏ ಅದಷ್ಟು ವಿಶ್ವಾಸದಿಂದ ಹೇಳ್ಬೇಡ ಅಂತ ಹೇಳಿದ್ಮೇಲ ಹಂಗೆ ಕೇಳಕತ್ತಿ? ಅವ್ರ ಪಪ್ಪ ಗೊತ್ತಾಗ್ಲಿ ಅಂತಾನೆ ಹೇಳಿ ನೋಮಾರಯ್ಯ. ಇವನಿಗೆ ನನ್ ಮದ್ದಾಗೋದು ಅಂದ್ರೆ ಆಸೆ, ಅದಕ್ಕೆ ಕ್ರಿಸ್ ಕಂಡ್ರೆ ಹೊಟ್ಟೆ ಊರಿ ಹಿಂಗ ಆಡ್ತಿದ್ದಾನೆ. ಆಹಾ ನನಗೆ ಹೊಟ್ಟೆ ಊರಿ, ಅವನ ನಾನು ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸದ ನನ್ಗೆ. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಇವಳಿಗೆ ಬಾಯ್ ಫ್ರೆಂಡ್ ಅಂದ್ರೆ ಒಬ್ಬ ಫ್ರೆಂಡ್ ಅಂತ ಅಷ್ಟೇ. ಅವಳ ಜೊತೆ ಸುತ್ತಾಡೋದಕ್ಕೆ ಕಂಪನಿ ಇರ್ಲಿ ಅಂತ ಹೋಗ್ತಾಳೆ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ನಾನು ಟ್ರಿಪ್ಪಿಗೆ ಹೋಗ್ಲಾ ಪಪ್ಪ? ಯಾ ನಿನ್ನ ಬಾಯ್ ಫ್ರೆಂಡ್ ಜೊತೆ ಪಿಕ್ನಿಕ್ ಹೋಗೋದಕ್ಕೆ ನನ್ನಿಂದ ಯಾವುದೇ ಅಭ್ಯಂತರ ಇಲ್ಲ. ಇವಾಗ್ಲೇ ಕೃಷಿ ಕಾಲ್ ಮಾಡಿ ಬರ್ತಾ ಇದೀನಿ ಅಂತ ಹೇಳ್ತೀನಿ. ನಾನು ನಿನ್ ಬಾಯ್ ಫ್ರೆಂಡ್ ಜೊತೆ ಪಿಕ್ನಿಕ್ ಹೋಗ್ಬೋದು ಅಂತ ಹೇಳಿದ್ದು, ಕೃಷ್ ಜೊತೆ ಹೋಗ್ಬೋದು ಅಂತ ಹೇಳಿಲ್ಲ. ಪಪ್ಪ ಕೃಷ್ಣನ್ ಬಾಯ್ ಫ್ರೆಂಡ್ ಅಲ್ವಾ? ನಿನಗೆ ಮದುವೆ ಫಿಕ್ಸ್ ಆಗಿರೋದು ಶಶಾಂಕ್ ಜೊತೆ, ಇನ್ಮೇಲೆ ಶಶಾಂಕ್ ನಿನ್ ಬಾಯ್ ಫ್ರೆಂಡ್, ಅವನ್ ಜೊತೆ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಪಪ್ಪ ಆ ಏಲಿಯನ್ ನನ್ನ ಹತ್ರ ಮಾತಾಡಲ್ಲ, ಅವನ್ ಜೊತೆ ಹೇಗ್ ಟ್ರಿಪ್ಪಿಗೆ ಹೋಗ್ಲಿ? ಶಶಾಂಕ್ ನಿನ್ನ ಹತ್ರ ನಿಧಾನವಾಗಾದ್ರೂ ಮಾತಾಡ್ತಾನೆ. ಈ ಸಲ ಬೇಕಿದ್ರೆ ಪಿಕ್ನಿಕ್ ಗೆ ನೀನು ಕುಕ್ಕಿ ಗ್ಯಾಂಗ್ ನೆಲ್ಲ ಕರ್ಕೊಂಡು ಹೋಗಿ. ನೀವ್ಗಳು ಬರ್ತೀರಾ ಅಂದ್ರೆ ನಿಮ್ ಜೊತೆ ನಾನ್ ಎಲ್ಲಿ ಬೇಕಿದ್ರು ಬರೋದಕ್ಕೆ ರೆಡಿ. ನೀವ್ ಬೇಕಾದ್ರೆ ಎಂಜಾಯ್ ಮಾಡ್ರಿ, ನಾ ಇಲ್ಲಿಗೆ ಬರಂಗಿಲ್ಲ. ಯಾಕ್ ಬರಂಗಿಲ್ಲ? ಒಂದೇ ದಿನ ಹೌದಲ್ಲ? ಏ ಬರ್ಬೇಕ ನೀನ. ಆತಪ್ಪ ಒಂದೇ ದಿನ ಅಲ್ಲ, ಬರ್ತೀನಿ.
ಇವತ್ತು ಬೇಕು ಅಂತಾನೆ ಸ್ಟೈಲಿಶ್ ಆಗಿ ರೆಡಿ ಆಗಿದ್ದೀನಿ. ಹೇಗಾದ್ರೂ ಮಾಡಿ ಶಶಾಂಕ್ ಸರ್ನ ಅಟ್ರಾಕ್ಟ್ ಮಾಡ್ಬೇಕು. ಆ ಮೂರ್ಖ ಶಿಖಾಮಣಿ ಹಾಳಾಗಿರೋ ದಿಯಾ ಜೊತೆಗೆ ಅವ್ರ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದ್ರೂ ನಾನ್ ಬಿಡಲ್ಲ. ಏನಾದ್ರೂ ಮಾಡಿ ಶಶಾಂಕ್ ಸರ್ನ ನನ್ನ ಕಡೆಗೆ ಅಟ್ರಾಕ್ಟ್ ಮಾಡೇ ಮಾಡ್ತೀನಿ. ಹೇಗಾದ್ರೂ ಮಾಡಿ ದಿಯಾ ಅವರಿಗೆ ಮಿಸ್ ಮ್ಯಾಚ್ ಇದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಅದೇ ನನ್ನ ಗುರಿ. ಆಗ್ಲೇ ನನ್ನಂತ ಟ್ಯಾಲೆಂಟ್ ಇರೋ ಹುಡುಗಿನ ಅವರು ಪ್ರೀತಿಸೋದು. ನೋಡಿ ಮತ್ತು ಮದ್ದ ಮಾಡಲಿಕ್ಕ ಅರ ನಿನ್ ಕಾರ್ ಸೌಂಡ್ ಬಂದಾಗ್ಲೇ ಗೊತ್ತಾತು ದಿಯಾ ನೀ ಬಂದಿ ಅಂತ. ಎಷ್ಟು ಇಂಟೆಲಿಜೆಂಟ್ ಅದೀಯ ನಮ್ಮವ್ವ. ಆ ನಿನಗೊಂದು ಪ್ರಶಸ್ತಿ ಕೊಡೋಣ. ಒಂದು ಗಡಿಗೆ ಮಜ್ಜಿಗೆ ಕೊಡ್ತೀವಿ, ಕುಡಿದು ಮಸ್ತ್ ಮಜಾ ಮಾಡು. ಸರಿ, ನನಗೆ ಏನಕ್ಕೆ ಬರಕ್ ಹೇಳಿದ್ರಿ ಅದನ್ನ ಹೇಳಿ. ಜೇನು ಗುಡ್ಡಕ್ಕೆ ಹೋಗ್ಲಿಕ್ಕ? ಜೇನು ಗೂಡ ನಾನ್ ಬರಲ್ಲಪ್ಪ, ನನಗ್ ಜೇನ್ ಕಚ್ಚಿದ್ರೆ ಗಾಯ ಆಗತ್ತೆ. ನಿನ್ಗೊಬ್ಬಿಕೀಗ ಅಲ್ಲ, ಎಲ್ಲಾರ್ಗು ಜೇನ್ ಕಚ್ಚಿದ್ರೆ ಗಾಯ ಆಗ್ತದ. ಮೊದಲು ಹೆಸರಿಟ್ಟಾಗ ಅಲ್ಲಿ ಸಿಕ್ಕಾಪಟ್ಟೆ ಜೇನುಗಳಿದ್ವು, ಈಗ ಅಲ್ಲಿ ಯಾವ ಜೇನುಗಳು ಇಲ್ಲ, ಬರೀ ಗುಡ್ಡ ಮಾತ್ರ ಉಳ್ದದ. ಅಲ್ಲಿ ಒಂದು ಎರಡು ಮೂರು ಇರ್ತಾವ, ಆದ್ರ ಅವು ನಮಗೇನು ಮಾಡಂಗಿಲ್ಲ. ಯಾಕಂದ್ರ ನಾವು ಅವಕ್ಕೇನು ಮಾಡಂಗಿಲ್ಲ. ಮೊದ್ಲು ಕುಶಾಲ್ ನಗರಕ್ಕೆ ಹೋಗಿ ಅಲ್ಲಿಂದ ಜೇನ್ ಗುಡ್ಡಕ್ಕ ನಡ್ಕೊಂಡು ಹೋಗಿ ಬಂದ್ರ ಆತು. ಪ್ರಾಚಿ, ನಾವು ಮಸ್ತ್ ಮಜಾ ಮಾಡೋಣ. ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದ ಗೊತ್ತಾ? ಸಾರಿ ದಿಯಾ, ನಾ ಬರಕ್ ಆಗಂಗಿಲ್ಲ. ಮತ್ತಲ್ವಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಬರ್ಲೇಬೇಕು. ಇಲ್ಲ ದಿಯಾ, ನಾಳಿಗೆ ನನಗ ಅಡ್ಮಿಷನ್ ರಿಲೇಟೆಡ್ ಕೆಲಸ ಅದಾವು, ಅದನ್ ಬಿಟ್ ನನಗ್ ಬರೋಕ್ ಆಗೋಂಗಿಲ್ಲ. ನೀವೆಲ್ಲ ನಿಮ್ ಲಗೇಜ್ ತಗೊಂಡ್ರೆ ಕಾರನೇ ಇಡ್ರಿ ತಗೋರಿ. ಏ ಪ್ರಾಚಿ, ನಿಮ್ ಅವ್ಗ ಎರಡ್ ದಿನಕ್ ಬಟ್ಟಿ ಇಡು ಅಂತಂದ್ರೆ ಇದೇನ ದೊಡ್ಡ ಸುಟ್ಕೇಸ್ ಕಳ್ಸಲ್ಲ? ನಿಮ್ ಜೋಡಿ ಅವನು ಬರ್ಲಿಕ್ಕತ್ತಾಳಪ್ಪ. ಆಕಿ ಲಗೇಜು ಇದ್ರಾಗದ, ಒಳಗ್ ತಯಾರಾಗ್ಲಿಕ್ಕತ್ತಾಳ. ಅಲ್ಲ ನಿಮ್ಮ ಯಾಕೆ ನಮ್ ಜೋಡಿ ಬರ್ಲಿಕ್ಕತ್ತಾಳ? ಸಣ್ಣವ್ರ ನಡ್ಬರ್ಕ ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕ. ಗುಡ್ ಜೋಕ್. ಅಯ್ಯ ಕುಕ್ಕಿ, ನೀವ ಸಣ್ಣವ್ರ ಅಂದ್ರ ನಿಮ್ ಹೆಂಡತಿ ಅವ್ರ ಹೆಂಗ್ ದೊಡ್ಡವ್ರ ಆಗ್ತಾರ? ಚಿಕ್ಕಿ, ನೀನ್ ಅರ್ಧಾಂಗಿನಿ ಅದಾರ, ಬಂದ್ರೆ ಏನಾಗ್ತದ? ಹೇ, ಅರ್ಧಾಂಗಿ ಅಂದ್ರೆ ಹಾಫ್ ಶರ್ಟ್? ಓ, ನನಗ್ ಗೊತ್ತಾಗಿಲ್ಲ. ಅವರು ಸೀರೆ ಉಡ್ತಾರಲ್ವಾ, ಶರ್ಟ್ ಅಲ್ಲ. ಅಯ್ಯವ್ವ, ನಿನ್ನ ನಾಲ್ಡ್ಜ್ ಒಂದು ಕುಳ್ಳು ಬಡಿಲಿ ಅಂದ್ರ ನನ್ನ ಮೈಯಾಗ ಅರ್ಧ ಭಾಗ ಹಾಕಿದಾಳ ಅಂತ ಅರ್ಥ. ಇನ್ನೂ ನಿನಗ ಅರ್ಥ ಆಗಂಗ ಹೇಳ್ಬೇಕು ಅಂದ್ರ ಅರ್ಧ ನರೇಶ್ವರ. ಅದ್ ಸರಿ ಕುಕ್ಕಿ, ಇವಾಗೇನೋ ಕುಳ್ಳ ಅಂದ್ರಲ್ಲ, ಹಾಗಂದ್ರೆ ದಿಯಾ ಅದೆಲ್ಲ ಏನು ಕೇಳ್ಬೇಡ ನೀನ. ಕುಕ್ಕಿ ಹಂಗ ಸುಮ್ನೆ ಏನ್ರ ಅಂತಿರ್ತಾನೆ, ನಡ್ರಿ ಹೋಗು. ನಾವಷ್ಟೇನಾ ಅಲ್ವಾ, ಮತ್ ಯಾರನ್ ಕರ್ಸೋಣ? ಓ, ಚೀಫ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಏನ್ರ ಕರ್ಸೋ ನೀನು? ಏಲಿಯನ್ ಬರ್ತಿಲ್ವಾ? ಅಲ್ಲ, ಅವ್ನ್ ಬಂದಿಲ್ಲ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಬರಲ್ವಾ ಅಂತ ಕೇಳ್ದೆ ಅಷ್ಟೆ. ಹೇಳೋಣವಾ, ನೀ ಬಾ ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳಿ ಆಫೀಸ್ ಹೋಗ. ಹೋಗ್ಲಿ ಬಿಡು, ನಿಂಗೆಂಗೂ ಶಶಾಂಕ್ ಅಂದ್ರೆ ಸೇರಂಗಿಲ್ಲಲ್ಲ. ಹಾಗಲ್ಲ ಕುಕ್ಕಿ, ನಾವ್ ಅಷ್ಟೇ ಹೋದ್ರೆ ಅವ್ನ್ ನನಗ್ ಯಾವಾಗ್ಲೂ ಟೀಸ್ ಮಾಡ್ತಾನೆ, ಟಾಂಟ್ ಮಾಡಿ ಮಾತಾಡ್ತಾನೆ, ಏನ್ ಮಾಡೋದು? ಅಲ್ವಾ, ಅವನ್ ಯಾಕೆ ನಿನ್ಗೆ ಅಂಗಿಸ್ತಾನ? ಅಲ್ಲ, ಅವ ನಿನ್ಗೆ ಯಾಕೆ ಟಾಂಟ್ ಕೊಡ್ತಾನ? ಅದು ಅವನ್ ಒಬ್ನನ್ನೇ ಬಿಟ್ಟು ಮನೆಯವ್ರನ್ನೆಲ್ಲ ಕರ್ಕೊಂಡ್ ಹೋದೆ ಅಂತ. ನೀನೆಲ್ಲ ನಮ್ ಕರ್ಕೊಂಡ್ ಹೊಂಟೀವ, ನಾವ ನಿನ್ ಕರ್ಕೊಂಡ್ ಹೊಂಟೀವಲ್ಲ. ಬ್ಯಾಂಕಿನ ಟೆನ್ಷನ್ ಇಂದ ಪಾರ್ ಆಗಿದ್ದಕ್ಕ ಕುಕ್ಕಿ ಟ್ರಿಪ್ ಪ್ಲಾನ್ ಮಾಡ್ಯಾರ. ಆದ್ರೂ ಕುಕ್ಕಿ, ಆ ಏಲಿಯನ್ ನನ್ ಜೊತೆ ಯಾವಾಗ್ಲೂ ಏನಾದ್ರೂ ಒಂದ್ ಕಾರಣ ಇಟ್ಕೊಂಡ್ ಜಗಳ ಆಡ್ತಾ ಇರ್ತಾನಲ್ವಾ, ಇವಾಗ್ಲೂ ನಾನೇ ಬೇಡ ಅಂದೆ ಅಂತ ಜಗಳ ಆಡ್ತಾನೆ. ನಾವ್ ಕರೆದ್ರೆ ಎಲ್ಲವ ಬರ್ತಾನವ? ನೀ ಕರಿ, ಬಂದ ಬರ್ತಾನ. ಅಯ್ಯಯ್ಯೋ, ನಾನ್ ಕರೆದ್ರು ಬರೋದಿಲ್ಲ. ಅಯ್ಯ, ಬಂದ ಬರ್ತಾನ, ಯಾಕಂದ್ರ ನಿನ್ ಮೇಲೆ ಅವಂಗ ಪ್ರೀತಿ ಅದ. ಇಂಪಾಸಿಬಲ್, ನೋ ಚಾನ್ಸ್. ಹಂಗಾರ ಒಂದ್ ಕೆಲ್ಸ ಮಾಡೋದು, ನಾವೆಲ್ಲರೂ ಸೇರಿ ಸರ್ಪ್ರೈಸ್ ವಿಸಿಟ್ ಕೊಡೋಣ. ನೀ ಹೋಗಿ ಅವನನ್ ಕರಿ, ಅವನು ಬಂದಾ ಬರ್ತಾರ, ಅಲ್ಲಿಂದ ಎಲ್ಲರೂ ಹೋಗೋಣ. ಹಾ, ಚಲೋ ಇರ್ತದ. ಆದ್ರೆ ಅಣ್ಣನ್ ಲಗೇಜು?
ಪ್ರಾಚಿ ಮಾತಾಡ್ಕೊಂಡು ನೀನ್ ತಡ ಮಾಡೋದು ಬೇಡ ನಡ್ರಿ ಹೋಗುನು ನಡ್ರಿ ನಡ್ರಿ ಆಫೀಸ್ಗ ನಾನ್ ಬರಲ್ಲಪ್ಪ ಯವ್ವ ಏನ್ ಆಗಂಗಿಲ್ಲ ನಡಿ ಏ ನಿಮ್ಮ ಅವನ್ ಜಲ್ದಿ ಕಳ್ಸ ಹೋಗ ಸೆಂಟ್ರಲ್ಲ ಏನ್ ಆಗಂಗಿಲ್ಲ ನಡಿ ನಾ ಹೇಳ್ತೀನಿ ನಡಿ 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 ಕ್ಯಾಲ್ಕುಲೇಷನ್ಸ್ ಎಲ್ಲ ನಾನು ಕಲ್ತಿರೋ ಮೇಲ್ ರಿಸಲ್ಟ್ ಜೊತೆ ಮ್ಯಾಚ್ ಆಗ್ಲಿಕ್ಕತ್ತಾವಲ್ಲ ಹೌದು ಸರ್ ನಾನೆಲ್ಲ ಆಲ್ರೆಡಿ ಬರೆದು ನಿಮಗೆ ಮೇಲ್ ಮಾಡಿಬಿಟ್ಟಿದ್ದೀನಿ ಗುಡ್ ಇವತ್ತೇನಾರ ವಿಶೇಷ ಅದೇನು ಮಾಯಾ ಸೀರೆ ಉಟ್ಕೊಂಡು ಬಂದು ಚಲೋನೇ ಕಾಣಿಸ್ಲಿಕ್ಕತ್ತಿ ಥ್ಯಾಂಕ್ ಯು ಸರ್ ಏನಾದ್ರು ಹೇಳೋದ ಅನ್ಕೊಂಡಿದ್ ರಿಸಲ್ಟ್ ಸಿಕ್ತಲ್ಲ ಸರ್ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರ ಐ ಮೀನ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಹಾ ಗುಡ್ ಯು ಕ್ಯಾನ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್ ಮಾಯಾ ಯಾ ಸರ್ ಒಂದೇ ಒಂದ್ ನಿಮಿಷ ಸರ್ ಬರ್ತೀನಿ ಶಶಾಂಕ್ ಸರ್ ಟೀ ತಗೊಳ್ಳಿ ಮಾಯಾ ನೀ ಯಾಕೆ ತರ್ಲಿಕ್ಕೆ ಹೋಗಿ ನಿರಂಜನ್ ತರ್ತಾ ಇದ್ನಲ್ಲ ಇಟ್ಸ್ ಓಕೆ ಸರ್ ತಗೊಳ್ಳಿ ಪರವಾಗಿಲ್ಲ ನಾನೇ ಕೊಡ್ತೀನಿ ಅಲ್ಲಿ ಶಶಾಂಕ್ ಸರ್ ಬಿಸಿ ಆರೋಗ್ಯದಕ್ಕೂ ಮುಂಚೆ ಈಗ್ಲೇನೆ ಕೊಡ್ಬಿಡಿ 5 ನಿಮಿಷ ಕೆಲ್ಸಕ್ಕೆ ಬ್ರೇಕ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಸರ್ ಆಗಾಗ ಕೆಲ್ಸಕ್ಕೆ ಬ್ರೇಕ್ ತಗೊಳ್ಳೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಕೂಡ ಕಡಿಮೆ ಆಗತ್ತೆ ನಿಮ್ಮ ಆರೋಗ್ಯದ ಮೇಲೆ ಏನು ಎಫೆಕ್ಟ್ ಆಗಲ್ಲ ಅಫ್ಕೋರ್ಸ್ ಎಲ್ಲರನ್ನೂ ಕರ್ತಿದ್ದೀನಿ ಆದ್ರೆ ನನ್ನ ಫಿಶ್ ಬಾಯ್ಫ್ರೆಂಡ್ ನಾನು ಹೇಗ್ ಕರಿತಾ ಇರಕ್ಕಾಗತ್ತೆ ಶಶಾಂಕ್ ಸರ್ ಏನ್ ವಿಷಯ ಒಬ್ಬೊಬ್ರೆ ನಗ್ತಾ ಇದ್ದೀರಾ ಏನಿಲ್ಲ ಯಾ ಮಾತಾಡಿದ್ದು ನನ್ಗ ನೆನಪಾತ ಅದಕ್ಕ ನಗು ಬಂತು ನಗೋ ಅಂತದ್ದು ಅದೇ ಏನ್ ಹೇಳುದು ಸರ್ ಏನಿಲ್ಲ ಲಗ್ನಕ್ಕಿಂತ ಮೊದ್ಲ ಆಕಿ ಬಾಯ್ ಫ್ರೆಂಡ್ ಜೋಡಿ ಟ್ರಿಪ್ ಹೋಗ್ಬೇಕಂತ ವಾಟ್ ಅದನ್ನ ನಿಮ್ ಹತ್ರ ಹೇಳದ್ಲ ಹೌದು ಗಾಡ್ ಎಂತ ಶೇಮ್ಲೆಸ್ ಹುಡುಗಿ ಮಾಯಾ ಯಾರ ಜೋಡಿ ಹೆಂಗ ನಡ್ಕೋಬೇಕು ಅಂತ ಆಕಿಗ ಚಲೋ ಗೊತ್ತಿಲ್ಲ ನನ್ ಜೋಡಿ ಜಗಳಾಡ್ತಿರ್ತಾಳ ಇನ್ನೊಂದ್ ಕಡೆ ಸಣ್ಣ ಹುಡುಗಿ ಹಂಗ ನಡ್ಕೋತಿರ್ತಾಳ ಅಷ್ಟು ಇನ್ನೋಸೆಂಟ್ ಅದಳ ಆಕಿ ಇನ್ನೋಸೆಂಟ್ ಮೈ ಫುಟ್ ಮಾಯಾ ಶಶಾಂಕ್ ಸರ್ ನೀವ್ ಇನ್ನೋಸೆಂಟ್ ಆಗಿರೋದಕ್ಕೆ ಅವಳು ನಿಮಗೆ ಇನ್ನೋಸೆಂಟ್ ತರ ಕಾಣಿಸ್ತಾ ಇದ್ದಾಳೆ ಬಟ್ ಅವಳು ನೀವ್ ಅನ್ಕೊಂಡಿರೋಷ್ಟು ಇನ್ನೋಸೆಂಟ್ ಅಲ್ಲ ಸರ್ ಮಾಯಾ ಯಾವ ಹುಡುಗಿ ಸಹಿತ ಬಾಯ್ ಫ್ರೆಂಡ್ ಜೋಡಿ ಟ್ರಿಪ್ ಹೋಗ್ಲಿಕ್ಕ ಮನೆಗಿರೋರು ಯಾರನ್ನೂ ಬರ್ರಿ ಅಂತ ಕರೆಯಂಗಿಲ್ಲ ಅದೂ ಅಲ್ದ ಯಾ ನಮ್ಮ ಮನೆಗಿರೋರು ಎಲ್ರಿಗೂ ಈ ಟ್ರಿಪ್ಗ ಬರ್ಲಿಕ್ಕ ಬೇಕು ಅಂತ ಹಠ ಹಿಡ್ದಾಳ ಇದ್ರಾಗೆ ಗೊತ್ತಾಗ್ತದಲ್ಲ ಆಕಿ ಎಷ್ಟು ಇನ್ನೋಸೆಂಟ್ ಅದಳ ಅಂತ ಖರೆ ಹೇಳ್ಬೇಕಂದ್ರ ಇದ್ಯಾಗ ಹೊಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡಕ್ ಬರಂಗಿಲ್ಲ ಮನ್ಸಿಗ ಏನ್ ಅನ್ಸ್ತದ ಅದು ನೇರವಾಗಿ ಹೇಳ್ಬಿಡ್ತಾಳ ಈಗ ಹೇಳು ಆಕಿ ಇನ್ನೋಸೆಂಟ್ ಅಂತ ಅನ್ಸೋಲ್ದೆ ನಿನ್ಗೆ ನನಗೇನು ಹಾಗ ಅನಿಸ್ತಾ ಇಲ್ಲ ಸರ್ ಅಲ್ಲ ನಿಮ್ ಯೋಗ್ಯತೆಗೆ ಅವಳ ಸಮ ಅಲ್ಲ ಅಂತ ಅಂದ್ಮೇಲೆ ನೀವ್ ಯಾಕೆ ಅವಳಿಗೆ ಅಷ್ಟೊಂದು ಮಹತ್ವ ಕೊಡ್ತಾ ಇದ್ದೀರಾ ಅಂತ ಹುಯಿಸಿ ಮಾಯಾ ಒಂದ್ ನಿಮಿಷ ಫಸ್ಟ್ ಆಫ್ ಆಲ್ ಈ ವಿಚಾರ ನಾವ್ ಯಾಕೆ ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ ಇದು ಆಫೀಸ್ ಅದ ಮನೆ ವಿಚಾರ ಇಲ್ಲಿ ಮಾತಾಡೋದು ನನಗೆ ಚಲೋ ಅನ್ಸಂಗಿಲ್ಲ ಅದ್ ನಿನಗೂ ಗೊತ್ತದ ಬ್ರೇಕ್ ಟೈಮ್ ಮಾತು ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್ ನಾವು ಓಕೆ ಸರ್
ಮಾಯಾ ಹಂಗ ರಮೇಶಿಗೆ ಬರ್ಲಿಕ್ಕೆ ಹೇಳಿ, ಕೆಲಸ ಅದ. ಹಾ ಸರ್. ನಾವಿಬ್ರು ಇದ್ದಾಗ ಬೇರೆಯವ್ರನ್ನ ಹೇಗಾದ್ರೂ ನೆನಪು ಮಾಡ್ಕೊಳ್ತಾರೆ, ಆದ್ರೆ ಇವರಿಗೆ ನನ್ನ ಫೀಲಿಂಗ್ಸ್ ಏನು ಅನ್ನೋದೇ ಅರ್ಥ ಆಗೋದಿಲ್ಲ. ಜಲ್ದಿ ಹೋಗಿ ಬಂದ್ಬಿಡ. ಹೋಗಿ ಬಂದ್ಬಿಡು ಅಂದ್ರೆ ನೀವ್ ಯಾರು ನನ್ ಜೊತೆ ಬರಲ್ವಾ? ಬರ್ತೀವಲ್ಲ, ನೀವ್ ಮುಂದೆ ಹೋಗು, ನಿನ್ ಹಿಂದನ ನಾವ್ ಬರ್ತೀವಿ. ಹಂಗ ಮಾಡ್ತೀವಿ. ಸರಿ, ಮೇ ಐ ಕಮ್ ಇನ್? ಕಮ್ ಇನ್.